ಮಧ್ಯಾಹ್ನ ಸುಮಾರು 12:30 ಕಾಲ್ ಮಾಡಿ ಇಬ್ರು ಜನ ಬಂದಿದ್ದಾರೆ. ತಾವೆಲ್ಲ ಗೊತ್ತೇನು, ಒಂದು ಸಣ್ಣ ಸೈಟ್ ಇದೆ, ಆ ಸೈಟ್ ಅಲ್ಲಿ ನೋಡಕ್ ಬಂದಿದ್ದಾರೆ. ಇಬ್ರು ವ್ಯಕ್ತಿಯರು ಯಾರಂತ ನಮ್ಗೆ ಇನ್ನು ಸ್ಪಷ್ಟ ಆಗಿರ್ಲಿಲ್ಲ, ಆದ್ರೆ ಅಕ್ಕಪಕ್ಕ ಮನೆಯವ್ರು ನೋಡಿದ್ದಾರೆ. ಆ ಸಮಯದಲ್ಲಿ ಇಬ್ರು ಮಾತಾಡ್ಕೊಂಡಿದ್ದಾರೆ, ಮಾತಾಡ್ಕೊಂಡು ಸೈಟ್ ಬಗ್ಗೆ ಮಾತಾಡ್ಕೊಂಡು ಕಾರ್ ಹತ್ರ ಬಂದಿದ್ದಾರೆ. ಆ ಸಮಯದಲ್ಲಿ ನೇಬರ್ಸ್ ಎಲ್ಲ ಹೊರಗಡೆ ಹೋಗಿದ್ರು. ಅದಾದ್ಮೇಲೆ ಅವ್ರಿಗೆ ಎರಡು ಶಬ್ದ ಬಂದಿದೆ, ಬಂದು ನೋಡಾದ್ಮೇಲೆ ಒಬ್ರು ಹೊರಡ ಬಿದ್ದಿದ್ರು, ಒಬ್ರು ಕಾರ್ ಒಳಗಡೆ ನೋಡಿದ್ದಾರೆ. ಆದ್ಮೇಲೆ ನಮ್ಗೆ ಕರೆದು ನಾವು ತನಿಖೆಯನ್ನು ಮುಂದುವರಿಸುವಾಗ ಒಬ್ರಿಗೆ ಹೆಡ್ ಇಂಜುರಿ, ಯಾರು ಬಾಡಿ ಹೊರಗಡೆ ಅವ್ರಿಗೆ ತಲೆಯಲ್ಲಿ ಒಂದು ಹೆಡ್ ಇಂಜುರಿ, ಮತ್ತೆ ಹೊರಗಡೆದವ್ರಿಗೆ ಸೆಲ್ಫ್ ಮೇಡ್ ಇಂಜುರೀಸ್ ಇದೆ. ಅಂಡ್ ನಾವು ಈಗ ನಾವೆಲ್ಲ ನೋಡಿದಾಗ ಈಗ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ವಿ, ನಮ್ದು ಫಾರೆನ್ಸಿಕ್ ಟೀಮ್ ಮತ್ತೆ ನಮ್ಮ ಸೋದರಿಯಾಗಿ ಒಬ್ಬರು ಇನ್ನೊಬ್ಬರಿಗೂ ಫೈರ್ ಮಾಡಿ ಅವರು ಸ್ವತಃ ಮಾಡಿದಾಗ ಇನ್ವೆಸ್ಟಿಗೇಷನ್ ರಿಲೀವ್ ಆಗ್ತಾ ಇದೆ. ಬಟ್ ವಿ ವಿಲ್ ಡೂ ಫರ್ದರ್ ಇನ್ವೆಸ್ಟಿಗೇಷನ್. ಯಾರು ಎಲ್ಲಿ ಅವರು ಅಂತ ನಮ್ಗೆ ಇನ್ನು ಸ್ಪಷ್ಟವಾಗಿ ಮಾಹಿತಿ ಇಲ್ಲ. ತಮ್ಗೆಲ್ಲ ಗೊತ್ತಿದ್ದಲ್ಲಿ ಕಾರ್ ರಿಜಿಸ್ಟ್ರೇಷನ್ ನಂಬರ್ ಮೈಸೂರು ರಿಜಿಸ್ಟ್ರೇಷನ್ ನಂಬರ್ ಆಗೇ ಇದೆ, ಆದ್ರೆ ಅದು ಒಂದು ವೇಳೆ ಹಾಸನಗೆ ಏನಾದ್ರು ಟ್ರಾನ್ಸ್ಫರ್ ಆಗಿದೆಯಾ ಇಲ್ಲ ಅದೊಂದು ನಾವು ಅದನ್ನ ನಮ್ಗೆ ಇದು ಇಲ್ಲಿ ಇರೋರು ನೋಡಿದ ಪ್ರಕಾರ ಒಂದು 12:30 ಟೈಮ್ ಅಲ್ಲಿ ಅಂತ ಹೇಳ್ತಾರೆ. ಬಟ್ ನಾವು ಇನ್ನು ಸ್ಪಷ್ಟವಾಗಿ ಬಿಟ್ಟು ಬೇರೆ ಯಾರು ಮಾಡ್ತಾ ಇದೀವಿ. ಬಟ್ ಪ್ರಾಥಮಿಕ ತನಿಖೆಯಲ್ಲಿ ಬರೀ ಅವ್ರಿಬ್ರು ಮಾತ್ರ ಬಂದಿದಾರಂತೆ ನಮ್ಗೆ ಮಾಹಿತಿ. ಅವರೇ ಗುಂಡಿನ ದಾಳಿ ಮಾಡ್ಕೊಂಡಿದ್ದಾರೆ ಅಂತ ನಮ್ಗೆ ಪ್ರಾಥಮಿಕ ತನಿಖೆಯಲ್ಲಿ ಅವ್ರಿಬ್ರೇ ಗುಂಡಿನ ದಾಳಿ ಮಾಡೋ ಸಾಧ್ಯತೆ ಆಯ್ತು. ಒಬ್ರು ಫಸ್ಟ್ ಶೂಟ್ ಮಾಡಿ ಇನ್ನೊಂದು ಸೆಲ್ಫ್ ಮಾಡ್ಕೊಂಡ್ರೆ ಸಾಧ್ಯತೆ ಅಂತ ಜಾಸ್ತಿ. ಮೈಸೂರು ಗಾಡಿನ ಮೇಡಮ್, ಅದು ರಿಜಿಸ್ಟ್ರೇಷನ್ ಈಗ ರಿಜಿಸ್ಟ್ರೇಷನ್ ಬಂದು ಮೈಸೂರು ಗಾಡಿ ಅಂತ ರಿಜಿಸ್ಟ್ರೇಷನ್ ಅಲ್ಲಿ ಬರ್ತದೆ. ಆದ್ರೆ ಅದು ಒಂದು ಬೇರೆ ಕಡೆ ಏನಾದ್ರು ಟ್ರಾನ್ಸ್ಫರ್ ಆಗಿದ್ಯಾ ಇಲ್ಲ ಒಂದು ಕಡೆ ರಿಜಿಸ್ಟ್ರೇಷನ್ ಆಗಿಲ್ಲ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿದ ಬಗ್ಗೆ ನಾವು ಸ್ಪಷ್ಟತೆ. ವೆಪನ್ ಎರಡು ಇದೆ, ಸದ್ಯಕ್ಕೆ ನಾವು ಒಂದು ವೆಪನ್ ಅನ್ನು ನಮ್ ಕಣ್ ಬರ್ತದೆ, ಕಾರ್ ಒಳಗಡೆ ಕಣ್ ಬರ್ತದೆ. ಬಟ್ ನಾವು ಪೂರ್ಣವಾಗಿ ತನಿಖೆ ಮಾಡಬೇಕಾಗುತ್ತೆ. ಎಕ್ಸ್ಪರ್ಟ್ಸ್ ಅಂದ್ರೆ ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ ಬಂದಿದ್ದಾರೆ, ಅವ್ರು ನೋಡ್ಕೊಂಡು ನಮ್ದು ನೇಮ್ ಅಥವಾ ವಿಳಾಸ ಏನಾದ್ರು ಗೊತ್ತಾಯ್ತು ಸದ್ಯಕ್ಕೆ? ಏನು ಗಾಡಿ ರಿಜಿಸ್ಟ್ರೇಷನ್ ಒಂದು ಗೊತ್ತಾಗ್ತದೆ. ಬಟ್ ಒಂದ್ ವೇಳೆ ಅವ್ರು ಇಲ್ಲಿ ಏನಾದ್ರು ಟ್ರಾನ್ಸ್ಫರ್ ತಗೊಂಡಿದ್ದೀರಾ ಹಾಸನ ಅವರ ಇಲ್ಲ ಅಕ್ಕಪಕ್ಕ ಜಿಲ್ಲೆಯವರ, ನಾವು ಅದನ್ನು ನಾವು ತನಿಖೆ ಮಾಡಬೇಕಾಗಿರ್ತದೆ. ಸೈಟ್ ವಿಚಾರ ಸಂಬಂಧಪಟ್ಟಂಗೆ ನೋಡುತ್ತೆ ಲುಕ್ ಆಫ್ ಇಟ್ ಪ್ರೈಮರಿ ನೋಡುವಾಗ 40-45 ಅನಿಸ್ತಾ ಇದೆ. ಬಟ್ ನಾವು ನೋಡಬೇಕು ಒಬ್ಬರಿಗೆ ಹಿಂದೆ ಹೆಡ್ ಇಂಜುರಿ ಆಗಿದೆ ಅದನ್ನು ಸ್ಪಷ್ಟತೆ ಇದೆ, ಇನ್ನೊಬ್ರಿಗೆ ಎಲ್ಲೆಲ್ಲಿ ಇಂಜುರಿ ಆಗಿದೆ ಅಂತ ನಾವು ಎಕ್ಸ್ಪರ್ಟ್ ಬರತ್ತಂಗೆ ನಾವು ಯಾರು ಒಬ್ರು ಗುಂಡು ಹಾಕಿ ಇನ್ನೊಬ್ರು ಗುಂಡು ಹಾಕಿದಾಗೆ ಕಂಡು ಬರ್ತಾರೆ.